ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಸೌಜನ್ಯ ಹೋರಾಟ ಜಿಂದಾಬಾದ್, ಸೌಜನ್ಯ ಹೋರಾಟ ಜಿಂದಾಬಾದ್, ಚಲೋ ಬೆಳ್ತಂಗಡಿ ಜಿಂದಾಬಾದ್, ಬೆಳ್ತಂಗಡಿ ಜಿಂದಾಬಾದ್. ಬಹಳ ಕಡಿಮೆ ಇದ್ದೇವ ನಾವು, ಬಟ್ ನಾವು ಕಮ್ಯುನಿಸ್ಟ್ರು ಇದ್ದೇವ್, ಕಮ್ಯುನಿಸ್ಟ್ರು ನೆನ್ಪಿಟ್ಕೊಳ್ರಿ. ಗೋಲಿ ಹೊಂಟಾದಂದ್ರ ಎದರಿದ್ದೇವ್ ನಾವು. ಹಮ್ ಭಗತ್ ಸಿಂಗ್ ಕೆ ಸಂತಾನ ಹೇ. ಅಂಜಲ್ ನಾವು ಯಾರಿಗೆ? ಅದಕ್ಕೆ ಯಾವ್ದಾರ ಹೋರಾಟದೊಳಗ ನಾವು ಬಂದೆವು ಅಂದ್ರೆ ನಾವು ಷಡ್ಯಂತ್ರ ಮಾಡ್ತೇವೆ ಅಂತ ಹೇಳ್ತಿರಲ್ಲ. ನೀವು ಏನ್ ಬೇಕಾದ್ ಹೇಳ್ರಿ, ಭಟ್ರು ಹೇಳಿದ್ರಲ್ಲ ಸಾಬೀತು ಮಾಡ್ರಿ ನೀವು ಹೇಳಿದ್ದೆಲ್ಲ. ಪ್ರಶ್ನೆ ಈಗ ನಾವು ಯಾರಿದ್ದೇವೆ ಏನಿದ್ದೇವೆ ಅನ್ನೋದಿಲ್ಲ. ನಮ್ಗೆ ಓಸು ಮಂದಿಗೆ ನೀವು ಸೂಲಿಗೆ ಏರಿಸ್ತೀರಂದ್ರೆ ಸೂಲಿಗೆ ಏರಿಸ್ರಿ, ನಮ್ದೇನು ತೊಂದರೆ ಇಲ್ಲ. ಸಾವು ಎಲ್ಲರೂ ಬೆನ್ನಿ ಕಟ್ಕೊಂಡು ಬಂದ್ರೆ ನಾವು ಕಣ್ಣೆದ್ರು ಇಟ್ಕೊಂಡು ಹೊಂಟೀವಿ. ದಿನ ಮುಂಜಾನೆ ಎದುರುಪ್ಲೇನೆ ಹಲೋ ಹೇಳ್ತೇವೆ ಯಾರಿಗೆ? ಸಾವಿಗೆ. ರಾತ್ರಿ ಬಂದೇವಂದ್ರೆ ಥ್ಯಾಂಕ್ಸ್, ನಂದು ನಿಂದು ಮತ್ತೆ ಭೇಟಿ ಆಯಿತು ಅಂತ ಜೀವಕ್ಕೆ ಹೇಳ್ತೇವೆ ನಾವು. ಗೊತ್ತಾಯ್ತು, ಅರ್ಥ ಆಯ್ತು. ಹೀಗಾಗಿ ಇವತ್ತು ಒಂದು ವೇಳೆ ಸೌಜನ್ಯಳ ಕೇಸನ್ನು ನೀವು ಎಸ್ ಐ ಟಿಗೆ ಒಪ್ಪಿಸಿ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ನೀವು ಕೊಡಲಿಲ್ಲ ಅಂದರೆ ನನ್ನಂಥ ಊರುಗಳಲ್ಲಿ ಆಗಿರ್ತಕ್ಕಂಥ ರೇಪ್ಗಳು ಕೂಡ ಮುಚ್ಚಿ ಹೋಗ್ತವೆ, ಅಥವಾ ತನಿಖೆ ದಿಕ್ಕು ತಪ್ಪುತ್ತದೆ, ಅಪರಾಧಿಗಳು ಬಿಡುಗಡೆ ಆಗ್ತಾರೆ. ಬಿಲ್ಕಿಸ್ ಬಾನುವಿನ ಪ್ರಕರಣದೊಳಗೆ ಅಪರಾಧಿಗಳಂತ ಸಾಬೀತಾಗಿ ಜೀವಾವಧಿ ಶಿಕ್ಷೆ ಕೊಟ್ಟು ಅಲ್ಲಿ ಒಬ್ಬ ಸಂಸದ ಹೇಳ್ತಾನೆ, ಸನ್ನಡತೆ ಅವ್ರದ್ದು ಒಳ್ಳೆಯ ನಡತೆ ಅದ, ಬ್ರಾಹ್ಮಣರು ಕೆಟ್ಟ ಕೆಲಸ ಮಾಡೋದಿಲ್ಲ. ಯಾರೇ ಬ್ರಾಹ್ಮಣರಿದ್ರೆ ದಯವಿಟ್ಟು ಶಟ್ಕೋಬೇಡ್ರಿ, ಕೈ ಮುಗಿದು ಕೇಳ್ತೀನಿ. ನಮ್ಮ ಬಸವಣ್ಣ ಬ್ರಾಹ್ಮಣೇ ಇದ್ದ, ಬ್ರಾಹ್ಮಣ್ಯ ಒದ್ದು ಬಂದಿದ್ದವ. ಹಾಂಗೆ ಬರಪ್ಪಲೇ ಇದ್ರೆ ಬರ್ರಿ ನೀವು, ನಮ್ಮ ದೇವರು ನಮ್ಮ ಗುರುಗಳು. ಬಸವಣ್ಣೇ ಹೇಳನವ, ಏನು ಹೇಳೋಣ? ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಬ್ರಾಹ್ಮಣನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬೊಬ್ಬಿಟ್ಟೆಲ್ಲರ ಕರೆಯುತ್ತಿರುವಿರೇ ಕಯ್ಯ, ವಂದನೆಯ ಮರೆತು ನಿಂದನೆಯ ಮಾಡುತ್ತಿದ್ದೀರೇ ಕಯ್ಯ, ಬೀದಿಯ ಮಣ್ಣ ಬಚ್ಚಲ ನೀರ ಹೊಯ್ದುಕೊಳ್ಳುವಿರೇ ಕಯ್ಯ, ಕೂಡಲ ಸಂಗಮ ದೇವಯ್ಯ. ನೀವು ಕಿಚ್ಚು ಅಗ್ನಿ ಸ್ವಾಹ ಅಂತ ಪೂಜಾ ಮಾಡ್ತಿರಲ್ಲ, ದೇವರಲ್ಲ ಇರ್ಲಿ, ನಾವೀ ದೇವ್ರಂತೇವು, ದೇವ್ರದಲ್ಲ. ಕಿಚ್ಚು ದೈವವೆಂದು ಹವಿಯೇ ನಿಕ್ಕುವ ಬ್ರಾಹ್ಮಣನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ದೇವರಂತ ಪೂಜಾ ಮಾಡ್ತಕ್ಕಂಥ ಕಿಚ್ಚು ಬೆಂಕಿ ನಿಮ್ಮ ಮನೆಗೆ ಬೆಂಕಿ ಹತ್ತಂದ್ರ ಅವಾಗ ನಾವು ಅಗ್ನಿದೇವಾಯ ಸ್ವಾಹ ಅಂತ ಪೂಜಾ ಮಾಡ್ಬೇಕು ಬಾಜು ನಿಂತು. ಅವಾಗ ಯಾಕೆ ಆರಿಸ್ತೀರಪ್ಪ? ಇವತ್ತು ತೊಂಬರಿ ಆರಿಸ್ರಿ, ಆರಿಸ್ರಿ, ಮನೆ ಸುಡ್ಲಿಕ್ಕತ್ತದ. ಬಚಲಾನ್ ನೀರನ್ನು ಹಾಕ್ತೀರಿ, ಬೀದಿಯಾಗಿನ ಮಣ್ಣನ್ನು ಹಾಕ್ತೀರಿ, ನಾಲೆಯಾಗಿನ ನೀರನ್ನು ಹಾಕ್ತೀರಿ, ಸಂಡಾಸದ ನೀರನ್ನು ಹಾಕ್ತೀರಿ, ನಿಮ್ಮ ದೇವ್ರದ ಅದು. ಇದು ನಾ ಹೇಳಿದ್ದಲ್ಲ, ಕೇಸ್ ಹಾಕಂಗಿದ್ರೆ ಬಸವಣ್ಣನ ಮ್ಯಾಗ ಹಾಕ್ಬೇಕು ಕೇಸ್ ಫಸ್ಟ್. ನನ್ನ ಮ್ಯಾಗೆಲ್ಲ ಕೇಸ್ ಹಾಕೋದು, ಕೇಸ್ ಅಲ್ಲೇ ಹಾಕಬೇಕು. ಸೊ ಹೀಗಾಗಿ ಸ್ನೇಹಿತರೆ, ಸನ್ನಡತೆ ಅಂಥೇಳಿ ರೇಪಿಸ್ಟ್ರಿಗೆ ಬಿಡುಗಡೆ ಆಗ್ತದೆ. ಆಮೇಲೆ ಜನರ ಪ್ರವೃತ್ತಿ ಎಷ್ಟು ಹಾಳಾಗಿದೆ. ಅವರು ಯುದ್ಧದಲ್ಲಿ ಗೆದ್ದು ಬಂದ ವೀರ ಶೂರರ ಹಾಗೆ ಅವರಿಗೆ ಆರತಿ ಮಾಡಿ ಬರಮಾಡಿಕೊಳ್ತಾರೆ, ಹಾರ ಹಾಕ್ತಾರೆ, ಪೇಡ ಹಂಚ್ತಾರೆ. ನೀನು ಸ್ಟ್ರೈಕ್ ಮಾಡಿದ್ರಲ್ಲಪ್ಪ ಬಿಲ್ಕಿಸ್ ಬಾನು ತಾಯಿಯಲ್ಲ ಹೆಂಡತಿಯಲ್ಲ, ರೇಪಿಸ್ಟ್ಗಳ ಬಿಡುಗಡೆ ಆದಾಗ ಸ್ಟ್ರೈಕ್ ಮಾಡಲಿಕ್ಕೆ ಏನು ಧಾಡಿ ಬಡಿದಿತ್ತು? ಯಾಕೆ ಮಾಡಲಿಲ್ಲ ನೀವು? ಒಂದೇ ಅಲ್ಲ ಹೆಣ್ಣಂದ್ರೆ, ಒಂದೇ ಅಲ್ಲ ಹೆಣ್ಣಂದ್ರೆ, ಏನಾದರೂ ಬೇರೆ ಇದೆಯಾ? ನಡೆಯುವುದಂದೇ ಭೂಮಿ, ಕುಡಿಯುವುದಂದೇ ನೀರು, ಸುಡುವುದಂದೇ ಅಗ್ನಿ, ಇರುತ್ತಿರೋ ನರವೇ ಕುಳ್ಳಗೋತ್ರ ಎತ್ತಡದು ಸರ್ವಜ್ಞ. ಒಂದೇ ತಾಯಿ ಅಲ್ವಾ? ಹಾಗಾದ್ರೆ ಯಾಕೆ ಅಂಥ ರೇಪ್ಗಳ ಸಂದರ್ಭದಲ್ಲಿ ನೀವು ಆಪರ ಧ್ವನಿ ಎತ್ತಂಗಿಲ್ಲ? ತುಮಾರ ನೀಯತ್ಮೆ ಕುಟ್ ಕಾಲ ಹೇ ಹೇಳಿದ್ರಲ್ಲ ಸರ್, ಎಂದು ಓದದ ಮಾಣಿ ಅಪ ಅಮಾಸಿ ದಿನ ಓದ್ದ ಅಂತ. ಅದರ ಅರ್ಥ ಏನು ಗೊತ್ತು ಸರ್? ನಾನು ಕನ್ನಡ ಮಾಸ್ತರ್ ಇದ್ದೀನಿ. ಅಮಾಸೆ ಅಂದರೆ ಅದು ಹಿಂದೆ ಎಂದೋ ಸಾವಿರಾರು ವರ್ಷಗಳ ಹಿಂದೆ ಹುಟ್ಟಿದ್ದು ಗಾದೆ ಮಾತದು. ಓದ್ತಿರಲ್ರಿ ರಾತ್ರಿ,
ಅಮಾಸಿ ದಿನ ಕತ್ಲಾನ್ ಕತ್ಲಿರ್ತದ, ಓದ್ತಾನೆ ಬಿಡ್ತಾನೆ, ಓದಲ್ಲವ ತನಗೇನು ಬರ್ತದ ಅದು ಗುರು 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 ಅಂತಿರ್ತಾನೆ, ಅವು ತಿಳಿತಾಳೆ ಓದ್ಯದ ಪಾರ ಅಂತ. ಓದಿರಲ್ಲ ನನ್ನ ಮಗ, ಅಮಾಸಿ ದಿನ ಓದ್ಲಕ್ಕೆ ಬರಲ್ಲ, ಅಮಾಸಿ ಅಂದ್ರೆ ಕತ್ತಲಿರ್ತದ. ಈಗಿನಾಗೇನು ಲೈಟ ಪೈಟ ಇದ್ದಿಲ್ಲ, ಈ ಗಾದೆ ಮಾತು ಹುಟ್ಟ ಮುಂದೆ. ಅಮಾಸಿ ದಿನ ಓದ್ದ ಅಂದ್ರೆ ಓದ್ಲಿಲ್ಲ, ಓದ್ದಂಗೆ ಸೋಂಗ್ ಮಾಡ್ದ. ಹಂಗೆ ನಿನ್ನ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕನ್ನ ಸೋಂಗಿತ್ತು, ಡ್ರಾಮಾ ಇತ್ತು. ಎಪಿಸೋಡ್ ಎಷ್ಟನೇದಿತ್ತು ಗೊತ್ತಿಲ್ಲ ನನಗೆ, ಮುನೀರ್ ಹೇಳಬೇಕು. ಎಪಿಸೋಡ್ ಎಷ್ಟನೇ ಇತ್ತು ಗೊತ್ತಿಲ್ಲ, ಡ್ರಾಮಾ ಇತ್ತು ನನಗೆ ಗೊತ್ತಿದೆ. ಅದರ ಡೈರೆಕ್ಟರ್ ಮಾನ್ಯ ಮೋದಿಜಿಯವರೇ ಡೈರೆಕ್ಟರ್. ಸಮೀತ್ ಪಾತ್ರ ಅನ್ನಂಥವ್ರು ಡೈಲಾಗ್ ಬರೆಯವ್ರು ಹರನೇ ಹರ. ಹೌದಲ್ಲ, ನಾ ಇದರ ಅರ್ಥ ನನಗೆ ಯಾರು ಅವ್ರು ವೈರಿಗಳಲ್ಲ, ವೈಯಕ್ತಿಕವಾಗಿ ನನಗೆ ಯಾರ ಬಗ್ಗೆ ದ್ವೇಷ ಇಲ್ಲ, ನನಗಿರೋದು ಇಷ್ಟೇ. ಹೆಣ್ಣು ಮಕ್ಕಳ ಮೇಲೆ ರೇಪ್ಗಳು ಹೆಚ್ಚಾಕೆ ಆಗ್ತಾ ಇವೆ, ಆದಂಥ ರೇಪ್ಗಳು ಸಾಬೀತು ಯಾಕೆ ಆಗ್ತಾ ಇಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಯಾಕೆ ಆಗ್ತಾ ಇಲ್ಲ, ಯಾಕೆ ದಿಕ್ಕು ತಪ್ಪಿಸ್ತಾ ಇದ್ದೀರಿ? ಅಲ್ಲೆಲ್ಲೋ ಮಣಿಪುರದೊಳಗೆ ಕುಕಿ ಮತ್ತು ಮೈತೈ ಜನಾಂಗದ ನಡುವಿನ ಘರ್ಷಣೆ, ಅಲ್ಲಿನೂ ಕೂಡ ಅವರ ಜಗಳಕ್ಕಾಗಿ ಹೆಣ್ಮಕ್ಕಳೇ ಬೀದಿಗೆಳಿತೀರಿ, ಹೆಣ್ಮಕ್ಳ ಮ್ಯಾಗೆ ಅಪಮಾನ ಮಾಡ್ತೀರಿ. ಯಾಕೆ ಇದು ನಿಮ್ಗೊಂದು ಪರಂಪರೆ ಅದ. ಮಹಾಭಾರತದೊಳಗೆ ಕೌರವರಿಗೆ ಪಾಂಡವರು ಜಗಳ ಎದುರ್ದಿತ್ತು, ರಾಜ್ಯದು ಆಸ್ತಿ ಜಗಳ. ಎದ್ರ ಜಗಳ ರೀ ಕೌರವ್ರ ಪಾಂಡವ್ರ ಜಗಳ? ನಮ್ಗಿಂತ ಚಂದ ರಾಮಾಯಣ ಮಹಾಭಾರತ ನಿಮಗೆ ಗೊತ್ತದ, ಈ ಭಾಗದವ್ರಿಗೆ ಗೊತ್ತದ. ಅದರಾಗ ಮಶೂರ್ ಇದ್ದೀರಿ, ಶಾಣೆಯರು ಇದ್ದೀರಿ ನೀವು. ನಮ್ಮ ಭಾಗದ ಜನ ನಾವು ಸುಮ್ಮ ಮರಳಿದ್ದೆವು. ಅದಕ್ಕಾಗಿನೇ ನಾವು ನಮ್ಮ ಊರವನ್ನವ್ರು ಕಟ್ಕೊಂಡು ಬುದ್ಧಿವಂತರ ಜಿಲ್ಲೆಗೆ ಅಂತಿಕೊಂಡು ಹೇಳಿ ಪಾಪ ನಮ್ಮಲ್ಲಿ ದರ್ಶನ ಮಾಡ್ಲಿಕ್ಕೆ ಬರ್ತಾರೆ ಜನ. ಮಹಾಭಾರತ ಜಗಳ ಆಗಿದ್ದದಕ್ಕೆ ಆಸ್ತಿ ರಾಜ್ಯದ ಹಂಚಿಕೆಗಾಗಿ, ಆದ್ರೆ ಅದ್ರ ಸೇಡ್ ತೀರಿಸ್ಕೊಂಡ್ರೆ ಅದ್ರ ಮ್ಯಾಗ ದ್ರೌಪದಿಗೆ ತಂದು ಸೀರಿ ಹೇಳಿ ಅದ್ರ ಮ್ಯಾಗ ಅಂದ್ರೆ ಸಿಲ್ಸಿಲ ಅದ ನಮ್ಮ ದೇಶದೊಳಗೆ, ನಮ್ಮ ಪರಂಪರೆ ಒಳಗೆ. ಮೈತೈ ಕುಕಿ ಜಗಳ ನಿಮ್ಮ ನಿಮ್ಮ ವೈಯಕ್ತಿಕ ಜಗಳ, ಆ ಜಗಳದ ಸೇಡ್ ತೀರಿಸ್ಕೊಳಕ್ಕೆ ಬಳಸ್ಕೊಂಡ್ರೆ ಯಾರಿಗೆ? ಹೆಣ್ಮಕ್ಳಿಗೆ, ಹೆಣ್ಮಕ್ಳ ಶರೀರಕ್ಕೆ. ನಮ್ಮ ಶರೀರ ಅಂದ್ರೆ ರಣರಂಗ ಅಂತ ತಿಳಿದೀರಾ? ನಮ್ಮ ಶರೀರ ಅಂದ್ರೆ ಪಗಡಿ ಆಡಂಥ ಪಟ ಅಂತ ತಿಳಿದೀರಾ? ಏಯ್ ಅಣ್ಣತಮ್ಮದೇರೆ, ಎಚ್ಚರಾರಿ, ಅಲ್ಲಿಂದ ಹುಟ್ಟಿ ಬಂದಿರಿ ನೀವು. ಒಂದಿನ ಓಸು ಮಂದಿ ಹೆಣ್ಮಕ್ಳು ನಾವು ಮಕ್ಕಳೇ ಹೇಳಂಗಿಲ್ಲ, ನಿಮ್ಮ ಸನಿನೇ ಬರಂಗಿಲ್ಲ ಅಂತ ಡಿಸೈಡ್ ಮಾಡಿದೆ ಅಂದ್ರೆ ನೋಡ್ರಿ ನನ್ನ ಮಕ್ಕಳೇ ನಿಮ್ಮ ಗತಿ ಏನಾತದ? ಒಂದಿನ ನಾವು ಡಿಸೈಡ್ ಮಾಡಿದೆವು ತಿಳ್ಕೊ. ನಮಗೆ ಇಂದ್ರಿಯಗಳು ಕಟ್ಟದ ಭಾಳ ಚಂದ ಗೊತ್ತದ, ಮನಸ್ಸು ತಡಿ ಹಿಡ್ಕಂಬದು ಭಾಳ ಚಂದ ಗೊತ್ತದ. ಪ್ರಾಬ್ಲಮ್ ನಿಂದೇ ಅದ, ಹೈರಾಣ್ ನೀವೇ ಆತೀರಿ. ಅದಕ್ಕೆ ಹೇಳ್ತಾ ಇದ್ದೀವಿ, ನಿಮ್ಮ ಒಳ್ಳೇದಕ್ಕಾಗಿ ಹೇಳ್ತಾ ಇದ್ದೀವಿ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಬೇಡ್ರಿ, ಆದಂಥ ಅತ್ಯಾಚಾರವನ್ನು ತಪ್ಪಿಸ್ಬೇಡ್ರಿ. ಸಾಕ್ಷಿ ಮಾತಾಡಲಿಕ್ಕೆ ಸಾಧ್ಯ ಆಗಬೇಕು, ಹೇಳಿಕ್ಕೆ ಸಾಧ್ಯ ಆಗಬೇಕು. ಅಪ್ತೋ ಬೋಲೋ ಕಬ್ ತಕ್ ಬೋಲ್ ಕೆ ಲಭ್ಸ್ತೇರೆ ಆಜಾದ್ ಹೈ, ಬೋಲ್ ತೆರೆ ಲಬ್ ಆಜಾದ್ ಹೈ. ಎಸ್, ನನ್ನ ಮಾತಿಗೆ ಯಾವ ಬಂಧನಗಳಿಲ್ಲ. ಸೊ ಹೀಗಾಗಿ ಇವತ್ತು ಸೌಜನ್ಯಾಳ ಪ್ರಕರಣ, ಪದ್ಮಲತಾಳ್ ಪ್ರಕರಣ ಮತ್ತು ಇನ್ನಿತರು 400 ಹೆಚ್ಚು ಕೊಲೆ ಆಗಿರ್ತಕ್ಕಂಥವುಗಳಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಹೇಳಲೇಬೇಕಾಗ್ತದೆ. ಒಂದಿನ ಸಾಯದೇ ಅದ, ಒಂದಿನ ಸಾಯದ. ಆವ ವಿದ್ಯೆ ಕಲಿತಡೇನು, ಸಾವ ವಿದ್ಯೆ ಬೆನ್ನ ಬಿಡೋದು. ಅಸನ ತೊರೆದಡೇನು, ವ್ಯಸನ ಬಿಟ್ಟಡೇನು, ಉಸಿರ ಹಿಡಿದಡೇನು, ನೆಲ ತಳವಾರನಾದರೆ ಕಳ್ಳನೆಲ್ಲಿಗೆ ಹೋಗುವನೋ ಕೂಡಲ್ ಚನ್ನ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವ್ ಹೇಳ್ತಾಳೆ, ಒಂದಿನ ಸಾಯದಿದೆ ಎಲ್ಲರೂ. ಆವ ಭಯವ ಇನ್ನೇನವಾಗ, ಮರಣವೇ ಮಹಾನವಮಿ ಆದವಾಗ. ಹುಟ್ಟುವುದು ಸಾವುದು ಜೀವಭಾವದ ಭ್ರಮೆ, ಸಾವೇ ಸಾವೇ ನವಗ, ನೋವೇ ನೋವೇ ನವಗ. ಇದ್ದದ್ದು ಹೋಗತಾದ ಅದು ಹೆಂಗ, ಇಲ್ಲದ್ದು ಆಗತಾದ ಅದು ಹೆಂಗ, ಇದ್ದದ್ದು ಹೋಗದು ಇಲ್ಲದ್ದು ಆಗದು, ಇದ್ದಿದ್ದ ಅಲ್ಲ 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 ಅಂದ ಅರಿತವಾಗ. ಇದು ಕಡ್ಕೊಳ್ಳೋ ಮಡಿಯೋಳಪ್ಪನ ತತ್ವ ಪದ. ಹೀಗಾಗಿ ಬಹಳ ಮಾತನಾಡುವ ಅವಶ್ಯಕತೆ ಇಲ್ಲ. ನಮ್ಮ ಹೋರಾಟ ಇವತ್ತೊಂದಿನ ಬಂದು ಮುಗೀತದಂತ ತಿಳ್ಕೊಬೇಡ್ರಿ. ಜಬ್ ತಕ್ ಜಾನ್ ಮೇ ಸಾಸ್ ಹೈ, ಜಬ್ ತಕ್ ಜಾನ್ ಮೇ ಸಾಸ್ ಹೈ, ಜಬ್ ತಕ್ ಲಾಲ್ ಜಂಡಾ ಅಬಾದ್ ಹೈ, ತಬ್ ತಕ್ ಯೇ ಸಂಘರ್ಷ ಜಾರಿ ರಹೇಂಗ, ಯೇ ಸಂಘರ್ಷ ಜಾರಿ ರಹೇಂಗ. ಅರೇ ಸಾಮನೆ ವಾಲೋ ಥಾನ್ ಲೋ ಆಪ್, ಹಮ್ ಮರನೆ ಕೇ ಲಿಯೇ ಡರ್ತೇ ನಹೀ ಹೈ, ಆಪ್ ಜೀನೆ ಕೇ ಲಿಯೇ ಡರ್ ರಹೀ ಹೈ. ಹಮ್ ಮರನೆ ಕೇ ಲಿಯೇ ಡರ್ತೇ ನಹೀ ಹೈ, ಆಪ್ ಜೀನೆ ಕೇ ಲಿಯೇ ಡರ್. ನಾವು ಸಾಯ್ಲಿಕ್ಕೆ ಅಂಜಲ್ಲ, ನೀವು ಬದುಕಲಿಕ್ಕೆ ಯಾಕೆ ಅಂಜಲ್ಕತ್ತಿರುವ ನನ್ನ ಮಕ್ಕಳೇ ಹೇಳ್ರಿ, ಎದ್ದೇಳ್ರಿ.
ಇದಕ್ಕೊಂದು ತಾರ್ಕಿಕ ಅಂತೆ ಬರೇ ವೀರವೇಷದ ಭಾಷಣಕ್ಕಾಗಿ ಬಂದವರಲ್ಲ ನಾವು, ತಿಳ್ಕೊಳ್ರಿ ನೀವು. ಭಾಷಣ ಮಾಡುವುದು ನಮ್ಮ ಪ್ರವೃತ್ತಿ ಅಲ್ಲ. ಹೋರಾಟ ಸಂಘರ್ಷ ಇವು ನಮ್ಮ ಉಸಿರು. ಆ ಕಾರಣಕ್ಕಾಗಿ ಎಲ್ಲಿವರೆಗೆ ಸೌಜನ್ಯಗಳನ್ನು ಎಸ್ ಐ ಟಿಗೆ ಒಪ್ಪಿಸೋದಿಲ್ವೋ ಅಲ್ಲಿ ತನಕ ನಮ್ಮ ಹೋರಾಟ ಜಾಳಿ ಇರ್ತದೆ. ದಯವಿಟ್ಟು ಮಾನ್ಯ, ಕರ್ನಾಟಕದಲ್ಲಿ ಜನ ಎದ್ದು ನಿಮ್ಗೆ ಓಟ್ ಹಾಕಿದ್ದಾರೆ, ನೀವು ಓಟ್ ಪಡೆದಿಲ್ಲ, ಜನ ಓಟ್ ಹಾಕಿದ್ದಾರೆ, ನೆನ್ಪಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಈಗಿನ ಸರ್ಕಾರ ನೆನ್ಪಿಟ್ಕೊಳ್ಳಿ, ಜನ ಇಷ್ಟಪಟ್ಟು ಓಟ್ ಹಾಕ್ಯಾರ. ಅವರು ಸಾಕಾಗಿದ್ರು, ಅವ್ರು ತ್ರಾಸ ಮಾಡ್ಲಿಕ್ಕತ್ತಿದ್ರು, ಅವ್ರು ಭಾಳ ಕಿರಿಕಿರಿ ಕೊಡ್ಲಿಕ್ಕತ್ತಿದ್ರು, ಜನ ಹುಡುಕಿ 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 ಬಂದು ಓಟ್ ಹಾಕ್ಯಾರ. ಹೀಗಾಗಿ ದಯವಿಟ್ಟು ಈಗಿರುವಂಥ ಪ್ರಜ್ಞಾವಂತ ಸರ್ಕಾರ ಈ ವಿಷಯದಲ್ಲಿ ದೊಡ್ಡವರು ಬಲಾಢ್ಯರು ಅನ್ನುವ ಕಾರಣಕ್ಕಾಗಿ, ಜಾತಿ ಧರ್ಮ ಅನ್ನುವ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಸೌಜನ್ಯಗಳಿಗೆ ಅನ್ಯಾಯ ಮಾಡಕೂಡುದು. ಅನ್ಯಾಯ ಮಾಡಲಿಕ್ಕೆ ನಾವು ಬಿಡಲ್ಲ. ಯಾಕೆ ಬಿಡಲ್ಲ? ಬೆಕ್ಕ ಏನು ಮಾಡಿರ್ತದೆ ಗೊತ್ತಾ? ತಿನ್ನತನ ತಿಂದು ಎಲ್ಲ ಅದು ಬಿಡ ಕಣ್ಣು ಮುಚ್ಚದಂಗೆ ಹಿಂಗೆ ಕೂತಿರ್ತದೆ. ಮಂದಿ ತಿಳ್ಕೊಂಡ್ರೆ ಬೆಕ್ಕಿಗೆ ನಿದ್ದೆ ಹತ್ತಿದಂತ, ಬೆಕ್ಕ ನಿದ್ದೆ ಮಾಡಲ್ಲ. ಸ್ವಲ್ಪ ಸಮಯ ಸಿಕ್ಕರೆ ಚಂಗ್ ಅಂತ ಹಾರ್ತದೆ, ತಿಳ್ಕೊರಿ. ಹಂಗೆ ನಾವು ಸುಮ್ ಕೂತೇವಂದ್ರೆ ಸುಮ್ ಕೂಡಲ್ಲ, ನಮ್ಮ ಕೆಲಸ ಜಾರಿ ಇರ್ತದೆ. ದಯವಿಟ್ಟು ಸೌಜನ್ಯಗಳಿಗೆ ಮತ್ತು ನಡೆದಿರುವಂಥ ಅಸಹಜ ಸಾವುಗಳಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗಬೇಕು. ಅಲ್ಲಿ ತನಕ ನೀವಂತೂ ನಮ್ಮ ಜೊತೆಗಿರ್ತಿರಲ್ಲ, ನೀವೆಲ್ಲ ನಮ್ಮ ಜೊತೆಗಿರ್ತಿರಲ್ಲ, ಇರ್ತಿರಲ್ಲ ನೀವೆಲ್ಲ ನಮ್ಮ ಜೊತೆಗೆ. ಎಸ್ ಮಂಜುನಾಥ, ಕೈ ಮುಗಿದು ಕೇಳ್ತೀನಿ, ಊರಾಗ ಮಂದಿ ನಿನಗೆ ಮನಗಿಸ್ತಾರ, ನಮ್ಮ ಊರಿಗೆ ಬಾ, ನಾವು ಎತ್ತರ ಇರ್ತೇವೆ, ಜಾಗರ ಇರ್ತೇವೆ, ಬಾ ಮಂಜುನಾಥ, ಇಲ್ಲಿ ಇರಬೇಡ.